आत्मीय विद्यार्थिगळे निन्न ओदिगळगे नावु ई ओंदु जेनुकुरु बर्ताय काळवनय्य मगुनु अन्नुवंत गद्य पाठवन्न अभ्यास माड्ता इद्दीवि ई गद्य बर्तिरतक्कंत अब्दुल रशीद अवर ओंदु किरु परिचय कूड नावु आल्रेडी माड्कोंडंतागिदे आम्याले ई जेनुकुरु बरंद्रे यारु एल्लि इर्तारो यावु जिल्ले होगि वास माड्तारो अवर उद्देश गुरि एनु और बदक यहाँ रीति सार अंत कर्थम सो इवत ना नेर पाठद प्रवेश आस कड़े हो पाठद प्रवेश आसे चेना तक गद्य पाठ निम्बी अर्थ आगत भावने अदी पाठद प्रवेश ऐन आधुनिक कन्ड साहित्य अंकण बरा विशिष्टवाद अंकण ಈ ಲೇಖನ ಒಂದು ಅಂಕಣ ಬರಹ ಈ ಆಧುನಿಕ ಕನ್ನಡ ಸಾಹಿತ್ಯದಲ್ಲಿ ಅಂಕಣ ಬರಕ್ಕೆ ಒಂದು ವಿಶಿಷ್ಟವಾದ ತನ್ನದೇ ಆದಂತ ಸ್ಥಾನಮಾನದ ನಮ್ಮ ಸುತ್ತಮುತ್ತಲಿನ ಸನ್ನಿವೇಶಗಳು ಘಟನೆಗಳು ವೈಚಾರಿಕತೆ ವ್ಯಕ್ತಿಚಿತ್ರ ಇತ್ಯಾದಿ ವಿಷಯಗಳನ್ನು ನೈಜವಾಗಿ ಬಿಡಿಬಿಡಿಯಾಗಿ ವಿವರಿಸಿ ಮೌಲ್ಯಗಳನ್ನು ಜೀವಂತವಾಗಿ ಇರಿಸುವುದು ಅಂಕಣ ಬರಹದ ಉದ್ದೇಶ ಆಗಿರುತ್ತದೆ ಅನ್ನುವಂಥದ್ದು ನಮ್ಮ ಸುತ್ತಮುತ್ತ ಏನು ಘಟನೆಗಳು ನಡೀತಾವಲ್ಲ ಜೀವಂತ ಘಟನೆಗಳು ಸನ್ನಿವೇಶಗಳು ವೈಚಾರಿಕತೆ ಬಗ್ಗೆ ಆಗಿರಬಹುದು ಆಮೇಲೆ ವ್ಯಕ್ತಿ ಚಿತ್ರ ವ್ಯಕ್ತಿಯ ಒಂದು ಜೀವನ ಚರಿತ್ರೆ ಆಗಿರಬಹುದು ಇವುಗಳನ್ನು ನೈಜವಾಗಿ ಬಿಡಿಬಿಡಿಯಾಗಿ ವಿವರಿಸಿ ಬರೆಯುವಂಥದ್ದೇ ಒಂದು ಅಂಕಣ ಬರದ ಮೇನ್ ಉದ್ದೇಶ ಆಗಿರ್ತದೆ ಅಂಕಣ ಭಾವುಕ ಜೀವಿಗಳಾದ ಗಿರಿಜನರು ಪ್ರಕೃತಿ ಪ್ರಾಣಿ ಪಕ್ಷಿಗಳ ಜೊತೆ ವಿಶಿಷ್ಟ ಸಂಬಂಧವನ್ನು ಬೆಸೆದುಕೊಂಡಿರ್ತಾರೆ ಈ ಗಿರಿಜನರು ಏನಿರ್ತಾರೆ ಗಿರಿ ಅಂದರೆ ಪರ್ವತ ಗುಡ್ಡ ಬೆಟ್ಟದಲ್ಲಿ ವಾಸ ಮಾಡುವಂತಹ ಜನರು ಭಾವುಕ ಜೀವಿಗಳಾಗಿರ್ತಾರೆ ಯಾಕಂದ್ರೆ ಅವರು ಪ್ರಕೃತಿಯಲ್ಲಿರ್ತಕ್ಕಂಥ ಪ್ರಾಣಿ ಪಕ್ಷಿಗಳ ಜೊತೆ ಒಂದು ವಿಶಿಷ್ಟವಾದಂಥ ಸಂಬಂಧವನ್ನು ಇಟ್ಕೊಂಡಿರ್ತಾರೋ ಅವುಗಳಿಗೆ ಪ್ರೀತಿ ಪ್ರೇಮ ತೋರಿಸ್ತಾರೆ ಅವುಗಳಿಗೆ ಭಾಳ ಕಾಳಜಿ ಮಾಡ್ತಾರೆ ಅವು ಕೂಡ ನಮ್ಮ ಥರನೇ ಅವು ಬದುಕುವಂಥ ಹಕ್ಕದ ಅವುಗಳಿಗೆ ಚೆನ್ನಾಗಿ ನೋಡ್ಕೋಬೇಕು ಅವುಗಳ ಆರೈಕೆ ಮಾಡಬೇಕು ಅನ್ನುವಂಥ ಈ ಗಿರಿಜನರ ಮುಖ್ಯ ಉದ್ದೇಶ ಆಗಿರ್ತದೆ ಅದಕ್ಕಾಗಿ ಅವ್ರ ಜೊತೆ ಒಡನಾಟ ಇರೋದು ಭಾಳ ಚೆನ್ನಾಗಿರ್ತದೆ ಅಂತೇಳಿ ಲೇಖಕರು ಹೇಳುವಂಥದ್ದು ನಮ್ಮ ಮಕ್ಕಳನ್ನು ಲಾಲನೆ ಪಾಲನೆ ಮಾಡಿದಂತೆ ಕಾಡು ಪ್ರಾಣಿಗಳನ್ನು ಪೋಷಿಸುತ್ತಾರೆ ನಾವು ಹೇಗೆ ನಮ್ಮ ಮಕ್ಕಳಿಗೆ ಅವತರ ಒಂದು ಲಾಲನೆ ಪಾಲನೆ ಮಾಡ್ತೇವೆ ಸಣ್ಣ ಮಕ್ಕಳಿಗೆ ಹಾ ಏನೆಲ್ಲ ಅವತರ ವ್ಯವಸ್ಥೆ ಮಾಡ್ತೇವಲ್ಲ ನಮ್ಮ ಹೊಟ್ಟೆಯಲ್ಲಿ ಹುಟ್ಟಿರ್ತಕ್ಕಂಥ ಮಕ್ಕಳಿಗೆ ಅದೇ ಥರ ಅವರು ಪ್ರಾಣಿಗಳಿಗೆ ಆ ರೀತಿ ಲಾಲನೆ ಪಾಲನೆ ಮಾಡ್ತಾರೆ ಅನ್ನುವಂಥದ್ದು ಯಾರು ಈ ಗಿರಿಜನರು ಪ್ರಾಣಿಗಳ ನಲಿವು ತಮ್ಮ ನಲಿವು ಎಂದು ಭಾವಿಸುತ್ತಾರೆ ಪ್ರಾಣಿಗಳು ಸಂತೋಷವಾಗಿದ್ದರೆ ನಾವು ಕೂಡ ಸಂತೋಷವಾಗಿರ್ತೇವೆ ಅನ್ನುವಂಥ ಭಾವನೆ ಅವರು ಅವುಗಳಿಗೆ ನೋವು ಉಂಟಾದರೆ ತಮಗೆ ನೋವಾಯತ್ತೆಂದು ಚಡಪಡಿಸುತ್ತಾರೆ ಅವಕ್ಕೆ ಏನಾದರೂ ಆರಾಮ ತಪ್ಪಿತು ಏನಾದರೂ ನೋವಾಯಿತು ಗಾಯ ಆಯಿತು ಅಂದರೆ ನಮ್ಮ ಮಕ್ಕಳಿಗೆ ಹೇಗ್ಯದ ನಮಗೆ ಹೇಗ್ಯದ ಅಂಥೇಳಿ ಅವರು ಅಷ್ಟೊಂದು ಕಾಳಜಿ ತಗೊಂಡು ಅವುಗಳನ್ನು ಅವಕ್ಕೆ ಎಲ್ಲ ಸರಿಯಾದಂಥ ಚಿಕಿತ್ಸೆಯನ್ನು ಕೊಡ್ತಾರೆ ಅನ್ನುವಂಥದ್ದು ಕಾಡು ಜನರು ಪ್ರಾಣಿಗಳನ್ನು ರಕ್ಷಿಸೆಂದು ದೇವರಲ್ಲಿ ಪ್ರಾರ್ಥಿಸುತ್ತಾರೆ ಮತ್ತು ಆ ಭಗವಂತನಲ್ಲಿ ಬೇಡ್ಕೋತಾರ ದೇವರೇ ಕಾಡು ಪ್ರಾಣಿಗಳನ್ನು ನೀನು ರಕ್ಷಣೆ ಮಾಡಪ್ಪ ಅಂತೇಳಿ ಯಾಕಂದ್ರೆ ಇವತ್ತು ಹಲವಾರು ಜನ ಕಾಡುಗಳರು ಹಲವಾರು ಈ ಒಂದು ಆಸೆಗೋಸ್ಕರ ಆಮಿಷಗೋಸ್ಕರ ಹಲವಾರು ಪ್ರಾಣಿಗಳನ್ನು ಕೊಂದು ಅದರ ಚರ್ಮ ಅಥವಾ ಇನ್ಯಾವ ಥರ ಆನೆಗಳ ಅವು ದಂತ ಆಗಿರ್ಬೋದು ಅಥವಾ ಚಿರತೆಗಳನ್ನು ಭೇಟಿಯಾಡ್ತಾರೆ ಹೌದಲ್ಲ ಹಿಂಗಾಗಿ ಪ್ರಾಣಿ ಸಂಕುಲ ಏನಾಗ್ತಾ ಇದೆ ದಿನದಿಂದ ದಿನಕ್ಕೆ ಕ್ಷೀಣಿಸ್ತಾ ಇದೆ ಅದಕ್ಕಾಗಿ ಇಂಥ ಕ್ರೂರಿ ಮನುಷ್ಯರುಗಳಿಂದ ದುಷ್ಟ ಮನುಷ್ಯರಿಂದ ಅವುಗಳನ್ನು ನೀನೇ ರಕ್ಷಣೆ ಮಾಡುವ ಭಗವಂತ ಅಂತೇಳಿ ಆ ದೇವರಲ್ಲಿ ಅವರು ಪ್ರಾರ್ಥನೆ ಮಾಡ್ತಾರೆ ಯಾರು ಈ ಕಾಡು ಜನಾಂಗದವರು ಪ್ರಸ್ತುತ ಪಾಠದಲ್ಲಿ ಜೇನುಕುರುಬರ ತಾಯಿಯೊಬ್ಬಳು ಈ ಪಾಠದಲ್ಲಿ ಒಬ್ಬ ಜೇನುಕುರುಬರ ತಾಯಿಯೊಬ್ಬಳು ಅನಾಥವಾಗಿದ್ದ ಆನೆ ಮರಿಯನ್ನು ತನ್ನ ಮಗನೆಂದು ಭಾವಿಸಿ ಪೋಷಿಸುವ ತಾಯಿ ತನ್ನಲ್ಲಿ ಕಾಣಬಹುದು ಈ ಮೇನ್ ಗದ್ಯ ಪಾಠದೊಳಗ ಜೇನುಕುರುಬರ ತಾಯಿ ಕಾಡು ಅನ್ನುವಂಥ ಗದ್ಯ ಪಾಠದೊಳಗ ಅನಾಥವಾಗಿರ್ತಕ್ಕಂಥ ಒಂದು ಆನೆ ಮರಿಯನ್ನು ತನ್ನ ಮಗನಷ್ಟೇ ತನ್ನ ಹೊಟ್ಟೆಲಿ ಹುಟ್ಟಿರ್ತಕ್ಕಂಥ ಮಗನಿಗೆ ಯಾವ ರೀತಿ ಪ್ರೀತಿ ಪ್ರೇಮ ತೋರಿಸಿ ಬೆಳೆಸ್ತಾಳಲ್ಲ ಅದೇ ರೀತಿ ಆ ತನ್ನ ಮಗನೆಂದು ಭಾವಿಸಿ ಪೋಷಿಸುವ ತಾಯಿತನ ಈ ಪಾಠದಲ್ಲಿ ನಾವು ಕಾಣಬಹುದು ಅನ್ನುವಂಥದ್ದು ಇಲ್ಲಿ ಲೇಖಕರು ಹೇಳುವಂಥದ್ದು ಇದು ಈ ಪಾಠದ ಪ್ರವೇಶ ಮತ್ತು ಆಸೆ ಅಂದರೆ ಒಟ್ಟಾರೆಯಾಗಿ ಪ್ರಾಣಿಗಳನ್ನು ಬಹಳ ಅವರು ಗಿರಿಜನರು ಪ್ರೀತಿಸ್ತಾರ ಅನ್ನುವಂಥದ್ದು ಅವುಗಳು ಏನೇ ನೋವು ನಲಿವು ಆದರೂ ಕೂಡ ಅವರು ಬಹಳ ಕಾಳಜಿಯಿಂದ ಅವುಗಳನ್ನು ನೋಡ್ಕೋತಾರೆ ಅವುಗಳಿಗೆ ಚಿಕಿತ್ಸೆಯನ್ನು ಕೊಡಿಸ್ತಾರೆ ಒಟ್ಟಾರೆ ಅವರ ಸರ್ವಾಂಗೀಣ ಬೆಳವಣಿಗೆಗೋಸ್ಕರ ಇವರು ಹಗಲಿರು ದುಡಿತಾರೆ ಕಾಡು ಜನಾಂಗದವರು ಅನ್ನುವಂಥದ್ದು ಅದಕ್ಕಾಗಿ ನಾವು ಕೂಡ ಅವ್ರದನ್ನು ನೋಡಿ ಕಲಿಯಬೇಕು ನಾವು ಪ್ರಾಣಿಗಳನ್ನು ಹಿಂಸೆ ಮಾಡಬಾರ್ದು ಪಕ್ಷಿಗಳನ್ನು ಹಿಂಸಿಸಬಾರ್ದು ಕಾಡನ್ನು ನಾಶ ಮಾಡಬಾರ್ದು ಹೆಚ್ಚೆಚ್ಚು ಕಾಡುಗಳನ್ನು ಬೆಳೆಸಬೇಕು ಅಂದಾಗ ಈ ಮನುಕುಲದ
ಮುಂದೆ ಉಳ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ ಮನುಷ್ಯ ಮನುಕುಲ ಏನಾಗ್ತದೆ ನಾಶ ಆಗುವಂಥ ಕಾಲ ಹತ್ತಿರದ ಅನ್ನುವಂಥದ್ದು ಎರಡು ಮಾತಿಗೆ. ಅದಕ್ಕಾಗಿ ನಾವು ಹೆಚ್ಚೆಚ್ಚು ಪ್ರಾಣಿಗಳನ್ನು ಕಾಪಾಡಬೇಕು, ಅವುಗಳನ್ನು ಸಂರಕ್ಷಣೆ ಮಾಡಬೇಕು, ಕಾಡನ್ನು ಸಂರಕ್ಷಣೆ ಮಾಡಬೇಕು. ಅಂದಾಗ ಮನುಷ್ಯ ಸುಖಿಯಾಗಿ ಜೀವಿಸಕ್ಕೆ ಸಾಧ್ಯದ ಅನ್ನುವಂಥದ್ದು ಕೂಡ ಇಲ್ಲಿ ಲೇಖಕರು ಇಂಡೈರೆಕ್ಟ್ ಆಗಿ ನಮ್ಗೆ ಮೆಸೇಜ್ ಹಾಕ್ತಾರೆ. ಇದು ಪಾಠದ ಪ್ರವೇಶ ಮತ್ತು ಆಸೆಯ ಅನ್ನುವಂಥದ್ದು. ಇನ್ನು ಡೈರೆಕ್ಟ್ ಆಗಿ ನಾವು ಪಾಠ ಕಡೆ ಹೋದಾಗ ಪಾಠ ಈ ರೀತಿ ಪ್ರಾರಂಭ ಆಗ್ತದೆ. ಈ ತಾಯಿ ಹೆಸರು ಗೀತಾ. ಗೀತಾ ಅನ್ನುವಂತ ಒಬ್ಬಕ್ಕೆ ಕಾಡು ಕುರುಬ ಮಹಿಳೆ. ಈಕೆ ಜೇನು ಕುರುಬರ ಹೆಂಗಸು. ಈ ಗೀತಾ ಯಾವ ಹೆಂಗಸಿಕ್ಕಿ? ಜೇನು ಕುರುಬರ ಒಬ್ಬಕ್ಕಿ ಹೆಂಗಸಿಕ್ಕಿ. ಕಷ್ಟಗಳನ್ನು ಉಂಡು ಉಂಡು ಬಹುಶಃ ಈಕೆ ಮುಖ ಗಂಡಸಿನಂತೆ ಗಡಸಾಗಿ ಹೋಗಿದೆ. ಈಕೆ ಕಷ್ಟಗಳನ್ನು ಸಹಿಸಿ 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 ಈಕೆ ಒಂದು ಶರೀರ ಒಟ್ಟಾರೆ ಶರೀರ ಆಗಿರ್ಬೋದು ಮುಖ ಹೆಂಗಾಗ್ಯದ ಅಂದ್ರೆ ಗಂಡಸರ ತರ ಒಂಥರ ಹಿಂಗೆ ಗಡಸಾಗಿ ಹೋಗ್ಯದು. ಭಾಳ ಸ್ಮೂತ್ ಹೆಣ್ಮಗಳಲ್ಲ ಈಕೆ. ಅಷ್ಟೊಂದು ದಷ್ಟ ಪುಷ್ಟ ಹಿಂಗಾಕಿ ಎಲ್ಲಿ ಕೈ ಹಚ್ಚಿದ್ರು ಕೂಡ ಹಿಂಗೆ ಅಷ್ಟೊಂದು ಗಡಸ್ತನ ಆಕೆಯಲ್ಲಿ ಬಂದುಬಿಟ್ಟದ ಅನ್ನುವಂಥದ್ದು. ಮಗನ ಹೆಸರು ಶಿವ. ಈಕೆಯ ಮಗನ ಹೆಸರು ಶಿವ. ತಮಾಷೆ ಎಂದರೆ ಈ ಮಗ ಮನುಷ್ಯ ಪುತ್ರನಲ್ಲ, ಮೊದಲೇ ಹೇಳಿದಲ್ಲ ಇವರು ಕಾಡು ಪ್ರಾಣಿಗಳನ್ನೇ ತಮ್ಮ ಮಗನೆಂದು ಭಾವಿಸ್ತಾ ಇದ್ರು. ಈ ಶಿವ ಅನ್ನುವಂಥದ್ದು ತನ್ನ ಮಗು ಅಲ್ಲ, ಅದು ಆ ಕಾಡು ಪ್ರಾಣಿಗೆ ಪ್ರೀತಿಯಿಂದ ಇಟ್ಟಿರ್ತಕ್ಕಂಥ ಒಂದು ಹೆಸರು. ದಾನೇ ಮರಿಯದು ಮನುಷ್ಯರ ಗುಂಡೇಟಿ ನಿಂತು ತೀರಿ ಹೋದ ಹೆಂಡ ಅನ್ನುವಂಗಾರೆ ಗಂಡು ಮಗು ಇದು. ಮನುಷ್ಯರು ಆಗ ಹೇಳಿದಲ್ಲ ದುಷ್ಟರು ತಮ್ಮ ಒಂದು ಸ್ವಾರ್ಥಗೋಸ್ಕರ ಹಲವಾರು ಆನೆಗಳನ್ನು ಭೇಟಿ ಆಡಿಕೊಂಡು ಅವತ್ತರ ದಂತಗಳನ್ನು ಮಾರಿ ಇನ್ನೇನೋ ಮಾಡ್ತಾರೆ, ದಂತ ಚೋರ ತರ್ತಾರೆ. ಹಂಗ ಒಂದು ಈ ಮನುಷ್ಯರ ಗುಂಡೇಟಿನಿಂದ ತೀರಿ ಹೋಗಿರ್ತಕ್ಕಂಥ ಒಂದು ಹೆಣ್ಣಾನೆಯೊಂದರ ಆ ಗಂಡು ಮರಿ ಇತ್ತು, ಅದು ಅನಾಥವಾಗಿ ಹೋಗಿತ್ತು. ಒಂದು ಸಣ್ಣ ಮರಿ ಗಂಡಾನೆ ಗಂಡದು, ಆ ಹೆಣ್ಣಾನೆಯೊಂದರ ಗಂಡು ಮಗು ಇದು. ತಾಯಿ ತೀರಿ ಹೋದಾಗ ಈತನಿಗೆ ಇನ್ನೂ ಎರಡು ತಿಂಗಳು ತುಂಬಿರಲಿಲ್ಲ ನೋಡಲಿ. ಆದ್ರೆ ತಾಯಿ ತೀರ್ಕೊಂಡಾಗ ಆ ಗಂಡಾನೆ ಮರಿ ತಾಯಿ ತೀರ್ಕೊಂಡಾಗ ಆ ಮರಿಗೆ ಇನ್ನೂ ಎರಡು ತಿಂಗಳು ಆಗಿತ್ತು ವಯಸ್ಸು ಆ ಮರಿ ಗಂಡಾನೆ ಮರಿ. ಈಗ ಕಳೆದ ಒಂದೂವರೆ ತಿಂಗಳ ಜೇನು ಕುರುಬರಿಗಿಂತ ಈ ಆನೆ ಮಗುವನ್ನು ಸಾಕುತ್ತಿದ್ದಾಳೆ. ಈಗ ಸುಮಾರು ಒಂದೂವರೆ ಎರಡು ತಿಂಗಳಾಯ್ತು ಆ ಮರಿಗೆ ತಂದು ಅನಾಥಾಗಿರ್ತಕ್ಕಂಥ ಆನೆ ಮರಿಗೆ ತಂದು ಇವಳು ಸಾಕ್ತಾ ಇದ್ದಾಳೆ. ಯಾರು? ಗೀತಾ. ಆಕೆ ತನ್ನ ಈ ತಾಯಿತನವನ್ನು ಎಷ್ಟು ಗಂಭೀರವೂ ಸಹಜವಾಗಿ ತೆಗೆದುಕೊಂಡಿದ್ದಾಳೆಂದರೆ ಆಕೆ ಕಣ್ಣಿಗೆ ರಾತ್ರಿ ಇಡೀ ನಿದ್ದೆ ಹತ್ತುವುದಿಲ್ಲ. ಆಕೆ ಅದನ್ನು ಯಾವ ರೀತಿ ಕಾಳಜಿ ಮಾಡುತ್ತಾಳೆ, ಅದನ್ನು ಯಾವ ರೀತಿ ಪೋಷಣೆ ಅದಕ್ಕೆ ಯಾವ ರೀತಿ ಬೆಳೆಸಗತ್ತಾಳೆ ಅಂದರೆ ಆಕೆ ರಾತ್ರಿ ಟೈಮ್ದಾಗ ನಿದ್ದೆನೇ ಇಲ್ಲ ಅಂದರೆ ಅದಕ್ಕೆ ಏನಾರು ಆಗ್ತದನು ಅಷ್ಟೊಂದು ಚೆನ್ನಾಗಿ ನೋಡ್ತಾಳೆ ಅನ್ನುವಂಥದ್ದು. ಆನೆ ಮಗನಿಗೆ ಹಸುವಿನ ಹಾಲು ಕಾಯಿಸಿ ಕುಡಿಸಲಿಕ್ಕೆ ಎರಡು ಸಲ ಹೇಳ್ತಾಳಕ್ಕೆ ರಾತ್ರಿ. ಆ ಮರಿ ಮತ್ತು ಸಾಣದು ಇನ್ನೂ ಎರಡು ತಿಂಗಳದು. ಅವ್ರ ತಾಯಿ ಇತ್ತಂದ್ರೆ ಹಾಲು ಕುಡಿಸ್ತಿತ್ತದು. ಈಗ ಏನು ಮಾಡ್ತಾಳೆ ರಾತ್ರಿ ಎರಡು ಬಾರಿ ಹೇಳ್ತಾಳೆ. ಯಾಕಂದ್ರೆ ಆ ಹಸುವಿನ ಹಾಲನ್ನು ಅದಕ್ಕೆ ಕುಡಿಸ್ತಾಳೆ ಎರಡು ಬಾರಿ ಎದ್ದು. ಒಂದು ಸಲ ಅದರ ಕಕ್ಕ ಬಳಿದು ತೆಗಿಲಿಕ್ಕೆ ಹೇಳ್ತಾಳ, ಒಂದ್ಸಾರಿ ಏನು ಮಾಡ್ತಾಳೆ ಅದು ಹೊಲಸು ಮಾಡ್ಕೊಂಡಿರ್ತಾವಲ್ಲ ಅದನ್ನು ಬಳಿದು ತೆಗಿಲಿಕ್ಕೆ ಒಂದ್ಸಾರಿ ಹೇಳ್ತಾಳ. ಹಗಲು ಅಷ್ಟೇ, ಹಗಲು ಕೂಡ ಈಗ ರಾತ್ರಿ ಟೈಮ್ದಾಗ ಏನು ಮಾಡ್ತಾಳೆ ಹಾಲನ್ನು ಕುಡಿಸ್ತಾಳ ಅದರ ಕಕ್ಕವನ್ನು ಬಳಿತಾಳ ಅನ್ನುವಂಥದ್ದು. ಕಣ್ಣು ರೆಪ್ಪೆ ಮುಚ್ಚದೆ ಶಿವನ ಚಲನವಲನಗಳನ್ನು ಕಾಯ್ತಿರುತ್ತಾಳೆ. ಕಣ್ಣ ಕಣ್ಣಿಟ್ಟು ನೋಡೋದಂಥವ್ರಲ್ಲ ಹಂಗೆ ಒಂದೇ ಸಮನೆ ಅದರ ಚಲನವಲನವನ್ನು ಗಮನಿಸುತ್ತಾ ಇರ್ತಾಳ ಗೀತಾ. ನಡೆಯುವಾಗ ಅದು ಮುಗ್ಗರಿಸಿದರೆ ಇವಳ ಕರಳು ದಸಕ್ಕೆ ಅನ್ನುತ್ತದೆ. ಅದು ನಡೀತದಲ್ಲ ಪುಟ್ಟ ಪುಟ್ಟ ಹೆಜ್ಜೆಗಳನ್ನು ಇಟ್ಟು ಆ ನಡೆಯುವಂಥ ಸಂದರ್ಭದೊಳಗೆ ಎಲ್ಲಾದರೂ ಮುಗ್ಗರಿಸಿ ಬಿತ್ತಂದ್ರೆ ಎದ್ದು ತಂದ್ರೆ ಇವಳ ಕರಳ ದಸಕ್ಕಂತ ಅಂದ್ರೆ ಅಷ್ಟೊಂದು ಕಾಳಜಿ ವಹಿಸಿ ಅದನ್ನು ಬೆಳೆಸ್ತಾಳ ಅನ್ನುವಂಥದ್ದು ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕು. ಅದು ಧೂಳಲ್ಲಿ ಆಟವಾಡಿ ಸಂಡಿಲಿ ಮಣ್ಣು ಮಾಡಿಕೊಂಡ್ರೆ ಜೇನು ಕುರುಬರ ಭಾಷೆಯಲ್ಲಿ ಅದನ್ನು ಬೈದು ತನ್ನ ಹರಿದ ಶರ್ಟಿನ ತುದಿಯಿಂದ ಅದನ್ನು ಒರೆಸಿ ಉಜ್ಜಿ ಶುಚಿ ಮಾಡುತ್ತಾಳೆ. ಅದು ಏನಾದರೂ ಮಣ್ಣಾಗ ಒದ್ದಾಡಿ ಆಟ ಆಡಿ ಸಂಡಿ ಗಿಂಡಿ ಎಲ್ಲ ಮಣ್ಣು ಮಾಡ್ಕೋತಂದ್ರೆ ಅದಕ್ಕೆ ಆ ಜೇನು ಕುರುಬರ ಭಾಷೆ ಹೋಗಿ ಬೈತಾಳ. ಬೈದ ಅಷ್ಟೇ ಬಿಡಲ್ಲ, ತನ್ನ ಹರಿದ ಶರ್ಟಿನ ತುದಿಯಿಂದ ಅದನ್ನು ಒರೆಸಿ ಉಜ್ಜಿ ಶುಚಿ ಮಾಡ್ತಾಳೆ. ಅಂದ್ರೆ ಮಣ್ಣು ಅದರ ಹೊಟ್ಟೆ ಹೋಗಬಾರ್ದು ಅನ್ನುವಂಥ ಉದ್ದೇಶ ನೋಡಿ. ಎಷ್ಟೊಂದು ಕಾಳಜಿಯಿಂದ ಆಕೆ ಆ ಆನೆ ಮರಿಯನ್ನು ಬೆಳೆಸ್ತಾಳೆ ಅನ್ನುವಂಥದ್ದು ಇದ್ರ ಮೇಲೆ ನಮ್ಗೆ ಗೊತ್ತಾಗುತ್ತೆ. ಅವರು ಪ್ರಾಣಿಗಳನ್ನು ಎಷ್ಟೊಂದು ಪ್ರೀತಿಸ್ತಾರ ಜನ ಕುರುಬರು ಅನ್ನುವಂಥದ್ದು. ಹಂಡೆಯಲ್ಲಿ ಬಿಸಿ ನೀರು ಕಾಯಿಸಿ ದಿನಕ್ಕೆ ಎರಡು ಬಾರಿ ಸ್ನಾನ ಮಾಡಿಸುತ್ತಾಳೆ. ಹಂಡೆ ಇರ್ತಾವಲ್ಲ ಮನೆಯಾಗ ಹಂಡೆ ಇತ್ತಾಳಿ ಅಥವಾ ಜರ್ಮನಿ
ಅದರಲ್ಲಿ ನೀರು ಕಾಸಿ ದಿನಕ್ಕೆ 2 ಸಾರಿ ಅದಕ್ಕೆ ಸ್ನಾನ ಮಾಡಿಸ್ತಾವ. ಹಾಲಲ್ಲಿ ರಾಗಿ ಹುಡಿ ಬೆರೆಸಿ ಅಂಬಲಿ ಮಾಡಿ ಕುಡಿಸಿ ಅದೇನಾದ್ರೂ ಕುಡಿಯಲಾಗಲಿ ಉಗಿದರೆ ಕೆಟ್ಟದಾಗಿ ಬೈತಾಳೆ. ಆಮೇಲೆ ಏನ್ ಮಾಡ್ತಾಳ ಅಂದ್ರ ಅಂಬಲಿ ಮಾಡ್ತಾಳ. ಎದರಿಂದ್ರ ಹಾಲೊಳಗೆ ಅಂಬಲಿ ಮಾಡ್ತಾಳ, ರಾಗಿ ಹುಡಿ ಹಾಕಿ, ರಾಗಿ ಪುಡಿ ಹಾಕಿ ಅಂಬಲಿ ಏನ್ ಮಾಡ್ತಾಳ ಮಾಡಿ ಅದಕ್ಕೆ ಕುಡಿಸ್ತಾಳ. ಒಂದ್ ವೇಳೆ ಕುಡಿಲಿಲ್ಲ ಅಂದ್ರ ಅದು ಕುಡಿಲಾರೆ ಉಳಿತಂದ್ರ ಅದಕ್ಕೆ ಕೆಟ್ಟದಾಗಿ ಆ ಜೇನುಕುರುಬರ ಭಾಷೆ ಒಳಗೆ ಬೈತಾಳ ಅನ್ನುವಂಥದ್ದು. ಅಂದ್ರ ಇಲ್ಲಿ ನಾವು ಏನ್ ತಿಳ್ಕೊಬೇಕಂದ್ರ ಇವರು ತಮ್ಮ ಮಕ್ಕಳಷ್ಟೇ ಕಾಳಜಿ ವಹಿಸಿ ಆ ಪ್ರಾಣಿಗಳನ್ನು ಕೂಡ ಬೆಳೆಸ್ತಾರ ಅನ್ನುವಂಥದ್ದು, ಅವುಗಳ ಪೋಷಣೆ ಪಾಲನೆ ಮಾಡ್ತಾರ ಅನ್ನುವಂಥದ್ದು. ನಾವು ನಮ್ಮ ಸಣ್ಣ ಸಣ್ಣ ಮಕ್ಕಳು ಊಟ ಮಾಡಲಿಲ್ಲ ಏನಾದರೂ ತಿನ್ನಲಿಲ್ಲ ಅಂದ್ರೆ ಅವಕ್ಕೆ ಹಂಗೆ ಬುದ್ಧಿವಾದ ಹೇಳಿ ಬೈದು ಯಾವ ರೀತಿ ಅವುಗಳಿಗೆ ಅವ ಮಕ್ಕಳಿಗೆ ಸಮಾಧಾನ ಮಾಡಿ ಹಾಲನ್ನು ಕುಡಿಸ್ತೇವೆ ಏನಾದರೂ ತಿನ್ನಿಸ್ತಾವಲ್ಲ, ಅದೇ ಥರ ಅವರು ಪ್ರಾಣಿಗಳಿಗೆ ಕೂಡ ಆ ರೀತಿ ಕಾಳಜಿ ತಗೋತಾರ ಅವ್ರ ಒಂದು ಬೆಳವಣಿಗೆಗೆ ಅನ್ನುವಂಥದ್ದು ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಆಮ್ಯಾಗೆ ಬೈದಾದ ನಂತರ ಅಯ್ಯೋ ನಿನ್ನ ಬೈದನ ಕೃಷಿ ರಾಜ ಅಂತ ಮೊಮ್ಮೆಲ್ಲ ಮರಗುತ್ತಾಳೆ. ಆಮ್ಯಾಗ ಏನ್ ಮಾಡ್ತಾಳೆ ಬೈದ ಬಳಕ ಅದಕ್ಕೆ ಮತ್ತರ ಅನ್ನಿಸ್ತಾಳ, ಅಯ್ಯೋ ಕೃಷಿ ನಿನಗೆ ಬೈದನ ನಾ ಬೈಬಾರ್ದಾಗಿತ್ತು ಶಾಣೆ ಅಲ್ಲ ಮರಿ ಕುಡಿ ಅಂತೇಳಿ ಅದಕ್ಕೆ ಮತ್ತ ಅದ್ರ ಮ್ಯಾಗ ಪ್ರೀತಿ ತೋರಿಸ್ತಾಳ. ನಾವು ಹೆಂಗೆ ಒಟ್ಟಾರೆಯಾಗಿ ನಮ್ಮ ಮಕ್ಕಳಿಗೆ ಯಾವ ರೀತಿ ನಾವು ನೋಡ್ಕೋತಾವಲ್ಲ ಸಣ್ಣ ಮಕ್ಕಳಿಗೆ, ಆ ರೀತಿ ಅವರು ಆ ಪ್ರಾಣಿಗಳನ್ನು ನೋಡ್ತಾರೆ, ಅವುಗಳನ್ನು ಸಾಕಿ ಸಲುಗ್ತಾರೆ ಮತ್ತು ಅವುಗಳ ಬಗ್ಗೆ ಅಷ್ಟೊಂದು ಕಾಳಜಿ ತಗೋತಾರೆ ಈ ಜೇನು ಕುರುಬ ಮಹಿಳೆಯರು ಅನ್ನುವಂಥದ್ದು. ಇದು ಇವತ್ತಿನ ಅವಧಿ ಒಳಗೆ ನಾವು ತಿಳ್ಕೊಂಡಿರುವಂಥದ್ದು. ಸೊ ನೆಕ್ಸ್ಟ್ ಒಂದು ನಾಳೆ ಅವಧಿ ಒಳಗೆ ನಾವು ಪಾಠವನ್ನು ಇದೇ ರೀತಿ ಹಾಗೆ ಕಂಟಿನ್ಯೂ ಮಾಡ್ಕೊತೀವಿ. ಇನ್ನೂ ಹೆಚ್ಚೆಚ್ಚು ವಿಷಯಗಳನ್ನು ನಾವು ಯಾವ ರೀತಿ ಅವರು ತಗೋತಾರೆ ಈ ಪ್ರಾಣಿಗಳ ಬಗ್ಗೆ ಕಾಳಜಿ ಅನ್ನುವಂಥದ್ದನ್ನು ಅರ್ಥ ಮಾಡ್ಕೊಳ್ಳೋಣ. ಇಲ್ಲಿಗೆ ಈ ಪಾಠ ಇವತ್ತಿನ ಅವಧಿ ಒಳಗೆ ನಾನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.